ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರ್ಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನನ್ನ ನೆಚ್ಚಿನ ತಾಣ ಸಾಂಸ್ಕೃತಿಕ ರಾಜಧಾನಿ ಕಲಾ ರಾಜಧಾನಿ ಮೈಸೂರು ದಿನ ಸ್ನೇಹಿತರೆ ಕಾರಣ ಏನಪ್ಪ ಅಂತಂದ್ರೆ ಫೆಬ್ರವರಿ 1ನೇ ತಾರೀಕು ಇವತ್ತು ನಮ್ಮ ಮೈಸೂರಿನ ರಾಜಶ್ರೀ ನಾಲ್ಬಡಿ ಕೃಷ್ಣರಾಜ ಒಡೆಯರ್ ಅವರ ಪಟ್ಟಾಭಿಷೇಕವಾದಂತಹ ದಿನ ಸ್ನೇಹಿತರೆ 1906 ಫೆಬ್ರವರಿ 1ನೇ ತಾರೀಕು ಮೈಸೂರಿಗೆ ನಮ್ಮೆಲ್ಲರಿಗೂ ಒಬ್ಬ ದೇವತಾ ಮನುಷ್ಯ ರಾಜನಾಗಿ ಸಿಗ್ತಾನೆ ಸ್ನೇಹಿತರೆ ಅಂಥ ರಾಜಶ್ರೀ ನಾಲ್ಬಡಿ ಒಡೆಯರ್ ಪಟ್ಟಾಭಿಷೇಕ ದಿನದಂದು ಅವರನ್ನು ಇಂದೆಂದಿಗೂ ನಾವು ಮರಿಲಿಕ್ಕೆ ಸಾಧ್ಯವಾಗದಂತಹ ಇತಿಹಾಸದ ಅಲ್ಪುಡಗಳಲ್ಲಿ ಶಾಶ್ವತವಾಗಿ ನೆಲೆಯನ್ನು ಉಳಿಸತಕ್ಕಂತಹ ಒಂದು ಹಾಡನ್ನು ಕೇಳೋಣ ಬನ್ನಿ ಸ್ನೇಹಿತರೆ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ಬಡಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಅದೇ ರೀತಿ ಈ ಹಾಡನ್ನು ಕೂಡ ಮರೆಯೋದುಂಟೆ ಸ್ನೇಹಿತರೆ ಈ ನಮ್ಮ ಪ್ರೀತಿಯ ಮಹಾರಾಜರಿಗೆ ಅವರ ಪಟ್ಟಾಭಿಷೇಕದ ಸವಿ ನೆನಪಿಗೆ ಜನಪದ ಸಿರಿಯಿಂದ ಒಂದು ಉಡುಗೊರೆಯನ್ನು ಕೊಡಬೇಕು ಅಂತ ಹೇಳಿ ಸ್ನೇಹಿತರೆ ಮರೆಯೋದುಂಟೆ ಮೈಸೂರು ದೊರೆಯ ಈ ಒಂದು ಗೀತೆಯನ್ನು ನಮ್ಮೆಲ್ಲರಿಗಾಗಿ ಹಾಡಿ ಇತಿಹಾಸದಲ್ಲಿ ಉಳಿಸಿದಂತಹ ಪ್ರಸಿದ್ಧ ಮೈಸೂರಿನ ಗಾಯಕರೊಬ್ಬರನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಸರ್ ನಮ್ಮ ನಮಸ್ಕಾರ ಮಹೇಂದ್ರ ಸರ್ ನಮಸ್ಕಾರ ಸರ್ ಕಾಂತರಾಜ್ ಸರ್ ಹೇಗಿದ್ದೀರಿ ಚೆನ್ನಾಗಿ ಸರ್ ತಾವು ಚೆನ್ನಾಗಿದ್ದೀರಾ ಸರ್ ತುಂಬ ಚೆನ್ನಾಗಿದ್ದೀನಿ ಸರ್ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ ಸರ್ ನಿಜವಾಗ್ಲೂ ನಿಮ್ಮ ಜನಪದ ಸೇರಿ ಚಾನಲ್ ಮುಖಾಂತರ ನಮ್ಮ ವಿಭಾಗದ ಚಾಮರಾಜನಗರ ಜಿಲ್ಲೆಯ ಕಲಾವಿದರನ್ನೆಲ್ಲ ನೀವು ಆ ಜಿಲ್ಲೆಗೆ ಬಂದು ಗುರುತಿಸಿ ಎಲ್ಲರಿಗೂ ನೀವು ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದೀರಿ ನಿಜವಾಗ್ಲೂ ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇವತ್ತು ನಮ್ಮ ರಾಜ್ಯದ ಒಂದು ಅಸ್ಮಿತಿಯಾಗಿ ಉಳ್ಕೊಂಡಿರ್ತಕ್ಕಂಥ ಮೈಸೂರಿನ ಅಂಬಾವಿಲಾಸ ಅರಮನೆ ಹತ್ರ ಬಂದಿದ್ದೀವಿ ಸರ್ ಭೇಟಿ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಅದೇ ಇವತ್ತು ಫೆಬ್ರವರಿ 1 ನಾಲ್ವಡಿ ಪ್ರಭುಗಳ ಪಟ್ಟಾಭಿಷೇಕವಾದಂಥ ದಿನ ಅದೇ ನಿಮ್ಮ ಒಂದು ಪ್ರಸಿದ್ಧ ಹಾಡಿದೆ ಒಂದು ನಮ್ಮ ನಮ್ಮ ಈ ಜಿಲ್ಲೆ ನಮ್ಮ ಕರ್ನಾಟಕಕ್ಕೆ ಒಂದು ಬೆಳಕು ಬಂದಂಗೆ ಅವರು ಅಲ್ವಾ ಅವರ ಹೆಸರು ಹೇಳಿದ್ರೆ ಬೆಳಕು ಬಂದಂಗೆ ಅವರ ಹೆಸರನ್ನ ಶಾಶ್ವತವಾಗಿ ಉಳಿಸೋ ದಿಟ್ಟಿನಲ್ಲಿ ಈ ಒಂದು ಒಳ್ಳೆ ಹಾಡನ್ನ ಹಾಡಿದಿರಿ ಅದಕ್ಕೋಸ್ಕರ ಈ ಮುಖಾಂತರ ಈ ಸುದಿನ ನಿಮ್ಮನ್ನ ಮಹಾರಾಜರ ಸವಿ ನೆನಪಿಗೋಸ್ಕರ ನಿಮ್ಮ ಮುಖಾಂತರ ಜನಪದ ಸಿರಿಗೆ ಮಹಾರಾಜರ ಒಂದು ಗುಣಗಾನವನ್ನ ಮಾಡಿಸಬೇಕು ಅಂತ ಬಂದಿದ್ದೀನಿ ಸರ್ ನಿಮ್ಮ ಒಂದು ಎರಡು ಸಾಲು ಹಾಡಿನ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಖಂಡಿತ ಸರ್ ಈ ಒಂದು ಹಾಡನ್ನ ನಮಗೆ ಹಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಹಂಸುವಗೆ ಸೋಮಶೇಖರ್ ಸರ್ ಅವರನ್ನ ನಾವೊಂದು ನೆನೆಸ್ಕೊಳ್ತಾ ಈ ಒಂದು ಗೀತೆನ ಒಂದು ಎರಡು ಲೈನ್ ಹಾಡ್ತೀನಿ ಸರ್ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಮರೆಯೋದುಂಟೆ ಮೈಸೂರು ದೊರೆಯ ಸರ್ ಇವತ್ತು ನಾಲ್ವಡಿ ಪ್ರಭುಗಳು ಸರ್ ನಮ್ಮ ನಾಡಿಗೆ ಅಂದರೆ ಮೈಸೂರು ಸಾಮ್ರಾಜ್ಯಕ್ಕೆ ಮಹಾರಾಜರಾಗಿ ಪಟ್ಟಾಭಿಷೇಕ ಹೊಂದಿದಂಥ ದಿನ ಫೆಬ್ರವರಿ 1 ಹೌದು ಸರ್ ಅಲ್ವಾ ಸೊ ಇಲ್ಲಿಗೆ ಈ ಹಾಡು ಹೇಗೆ ತಮಗೆ ತಮ್ಮ ಒಂದು ಹಾಡಲಿಕ್ಕೆ ಬಂತು ಅವಕಾಶ ಬಂತು ತಮಗೆ ಸರ್ ನಾನು ಸುಮಾರು ಒಂದು 20 ವರ್ಷಗಳ ಮೇಲೆ ನಾನು ಸಂಗೀತ ಅಭ್ಯಾಸಕ್ಕೆ ಅಂತ ಬೆಂಗಳೂರಲ್ಲಿದ್ದೆ ಅಭ್ಯಾಸ ಮಾಡ್ತಿದ್ದೆ ಆವಾಗ ನನಗೆ ಇವರು ನಮ್ಮ ಹನಸೋಗೆ ಸೋಮಶೇಖರ್ ಸರ್ ಅವರು ನನಗೆ ಒಂದು ಕಾಲ್ ಮಾಡಿದ್ರು ಅವರೇ ಇದರ ಒಂದು ಸಾಹಿತಿಗಳು ಮತ್ತು ರಾಗ ಸಂಯೋಜಕರು ಅವರು ಕಾಲ್ ಮಾಡಿ ಒಂದು ಹಾಡಿದೆ ನೀವು ಬಂದು ಹಾಡಿ ಅಂತ ನಾನು ಕಾಲ್ ಮಾಡಿದ್ರು ನಾನು ಆವಾಗ ಸ್ಟುಡಿಯೋಗೆ ಹೋದಾಗ ಗೊತ್ತಾಯಿತು ಇದು ನಮ್ಮ ಪ್ರಭುಗಳು ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅಂತ ನನಗಂತೂ ತುಂಬ ಖುಷಿಯಾಗೈತೆ ನನಗೆ ಅವ್ರ ಬಗ್ಗೆ ಆಗ್ತಿರೋಂಥದ್ದು ಆಮೇಲೆ ಅವರು ಈ ಒಂದು ಹಾಡು ಸಹ ಇಷ್ಟು ನೋಡಿ ಎಷ್ಟು 20 ವರ್ಷ ಆಗಿದೆ ಮೋಸ್ಟ್ಲಿ ಇದನ್ನು ನಾನು ಹಾಡಿ 20 ವರ್ಷ ಆಗಿದ್ರೂ ಕೂಡ ಇವಾಗ ನೀವು ಅದು ಹಾಡನ್ನು ನೆನೆಸ್ಕೊಂಡು ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀರಂದ್ರೆ ಇದು ನಮ್ಮ ಶಕ್ತಿ ಅಲ್ಲ ಮಹಾರಾಜರ ಶಕ್ತಿ ಅವ್ರಿಗಿರೋ ಶಕ್ತಿ ಒಳ್ಳೆ ಮಾತಾಡಿದ್ರಿ ಯಾಕೆ ಗೊತ್ತರ ಇವತ್ತು ಕೂಡ ನಾನು ಮಹಾರಾಜರ ಅಭಿಮಾನಿ ಮಹಾರಾಜರ ವ್ಯಕ್ತಿತ್ವ ದೊಡ್ಡ ಅಭಿಮಾನಿಯಾಗಿ ಪ್ರತಿನಿತ್ಯ ಒಮ್ಮೆ ಆದ್ರೂ ನಾನು ಈ ಹಾಡನ್ನ ಕೇಳ್ತೀನಿ ಆಯ್ತಾ ನಾನು ನೀವು ಸ್ನೇಹಿತರಾಗೋದಕ್ಕಿಂತ ಮುಂಚೆನೆ ನಾನು ನಿಮ್ಮ ಹಾಡಿನ ಅಭಿಮಾನಿ ನಾನು ನಿಮ್ಮ ಹಾಡಿನ ಅಭಿಮಾನಿ ಅದಾದ ನಂತರ ನಮ್ಮ ನಿಮ್ಮ ಒಂದು ಬಾಂಧವ್ಯ ಶುರುವಾಗಿ ಹೀಗೆ ಕಳೆದ 6 ತಿಂಗಳಾಗಿದೆ ಅಂತ ಕಾಣುತ್ತೆ ನೀವು ಸಿಕ್ಕಿದ ಮೇಲೆ ನಾನು ಸಂತೋಷ ಪಟ್ಟಿದ್ದೀನಿ ಅಂದ್ರೆ ನಾನು ಮನಸಾರ ಇಷ್ಟಪಟ್ಟು ಕೇಳ್ತಿದ್ದಂತ ಹಾಡನ್ನ ಹಾಡದವರು ನೀವು ಅಂತ ಹೇಳಿದಂಗ ತುಂಬಾ ಸಂತೋಷ ಆಯ್ತು ಹೇಗೋ ಇವತ್ತು ನಾಲ್ವಡಿಯವರ ಪಟ್ಟಾಭಿಷೇಕದ ದಿನಾಚರಣೆ ಇದೆಯಲ್ಲ ಅದರ ಅಂಗವಾಗಿ ನಮ್ಮ ಜನಪದ ಶ್ರೀ ವೀಕ್ಷಕರಿಗೆ ಈ ಹಾಡನ್ನ ಹಾಡದವರು ಯಾರು ಆ ಹಾಡು ಹುಟ್ಟಿದ ಕತೆ ಏನು ಅಂತ ಕೇಳಬೇಕು ಅಂತ ಆಸೆ ಆಯ್ತು ಅದಕ್ಕೋಸ್ಕರ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಮೈಸೂರವರೆಗೂ ಬಂದೆ ನಾನು ತುಂಬ ನೀವು ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದೀರಿ ಸರ್ ನಮ್ಮ ಚಾಮರಾಜನಗರ ಮೈಸೂರು ಇರುವಂತಹ ಹಲವಾರು ಕಲಾವಿದರುಗಳನ್ನ ಹುಡುಕಿ ಅವರ ಕಲೆಗಳನ್ನ ಗುರುತಿಸಿ ನೀವು ಈ ರೀತಿ ಒಂದು ನಿಮ್ಮ ಚಾನಲ್ ಮುಖಾಂತರ
ಪ್ರೋತ್ಸಾಹ ಮಾಡ್ತಾ ಇದ್ರಿ, ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಸರ್ ನಿಮಗೆ, ನಿಮಗೆ ಕೂಡ ತುಂಬಾ ಥ್ಯಾಂಕ್ ಯು, ಒಳ್ಳೆ ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅಂತೂ ಈ ನಾಲ್ವಡ್ ಕೃಷ್ಣರಾಜರ ಒಡೆಯರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸರ್, ವಿಷಯಗಳು ಅವರು ಬರೀ ಬರೀ ಮೈಸೂರಲ್ಲ ಕರ್ನಾಟಕ ಅಲ್ಲ, ಜಗತ್ತಲ್ಲಿ ಅವರು ಎಂತೆಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವರು. ಅಂತವ್ರ ಬಗ್ಗೆ ನನಗೊಂದು ಹಾಡು ಹಾಡೋಕೆ ಅವಕಾಶ ಸಿಕ್ಕಿದ್ದು ನಾನು ಪುಣ್ಯ. ಅದರಲ್ಲಿ ನೀವು ಇಷ್ಟು ವರ್ಷ ಬಿಟ್ಟು 20 ವರ್ಷ ಆದ್ರೂ ಬಂದು ಅದನ್ನ ಗುರುತಿಸಿ ಮತ್ತೆ ನನ್ನ ಹಾಡ್ದವನ್ನು ಗುರುತಿಸ್ಬಿಟ್ಟು ನೀವು ಒಂದು ಕೇಳಿ ಮಾತಾಡ್ತಾ ಇದೀವಿ ಅಂತ ಸಂದರ್ಶನ ಅಂದ್ರೆ, ಅವಕಾಶ ಸಿಕ್ಕಿದ್ರೆ ಈ ಹಾಡಿಗೆ 50 ವರ್ಷ ಆದಾಗಲೂ ಮತ್ತೊಮ್ಮೆ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ. ಖಂಡಿತವಾಗ್ಲೂ ಎಷ್ಟು ಖಂಡಿತವಾಗ್ಲೂ, ಯಾಕಂದ್ರೆ ನಿಮ್ಮ ಈಗಿನ ಧ್ವನಿಗೂ ಮತ್ತು ಆಗ ಹಾಡಿದ ಧ್ವನಿಗೂ ಸ್ವಲ್ಪ ಬದಲಾವಣೆ ಕಾಣುತ್ತೆ ಅಂತ. ಅಯ್ಯೋ ಖಂಡಿತ ಸರ್, ಅದು ಕೇಳ್ಬಿಟ್ಟು ವಾಯ್ಸ್ ಇದು ನಂದೇ ನನ್ನತ್ತರ ಆಗ್ಬಿಟ್ಟಿದೆ ನನಗೆ. ಅವಾಗ ಇನ್ನೂ ನನಗೆ ಎಷ್ಟು ಒಂದು 21-22 ವರ್ಷ ಇರ್ಬೋದೇನೋ, ಆ ಟೈಮಲ್ಲಿ ನನಗೆ ವಾಯ್ಸು ಇಷ್ಟು ಬೇಸ್ ಇರಲಿಲ್ಲ. ನಾನು ಕೇಳಿದಾಗ ಇದು ಯಾರು ವಾಯ್ಸ್ ಇದು ಅನ್ನೋ ಥರ ಇದೆ ಅಂದ್ರೆ ಒಂಥರ ಸಣ್ಣ ಧ್ವನಿ. ಹೌದು ಹೌದು, ಆ ಧ್ವನಿ ಇದೆ, ಯುವಕನ ಧ್ವನಿ ಈಗಲೂ ಹಾಗೆ ಇದೆ ನಿಮ್ಮ ಧ್ವನಿ. ಇವಾಗ ಸ್ವಲ್ಪ ಬೇಸ್ ಬಂದಿದೆ ಬಂದಿದೆ. ಹಾಂ ಸರ್, ಚೆನ್ನಾಗಿ ಹಾಡಿದ್ರಿ, ನನಗೆ ಅದೊಂದು ಪುಣ್ಯನೇ ಸರ್. ಹೇಗೆ ಅದು ಮೈ ಜುಮ್ಮನ್ಸೋ ರೀತಿ ಭಾವನೆ ತುಂಬ ಹಾಡಿದಿರಲ್ಲ ಸರ್. ಅದು ಮೈನ್ ಆಗಿ ಸರ್ ಆ ಸಾಹಿತಿಗಳು ಅದು ಸಾಹಿತ್ಯ ಬರ್ದಿದಾರಲ್ಲ, ಆ ಸಾಹಿತ್ಯ ಮತ್ತು ಅದಕ್ಕೆ ತಕ್ಕಂತ ಸರಿಹೊಂದುವಂತ ಒಂದು ರಾಗ ಸಂಯೋಜನೆ, ಅದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಗಾಯಕನಿಗೆ ಸರ್ ಒಂದು ಹಾಡು ಚೆನ್ನಾಗಿ ಬರಬೇಕಾದ್ರೆ ನಾವು ಹಾಡ್ಬಿಟ್ಟ ತಕ್ಷಣ ಗಾಯಕರು ಅದು ಚೆನ್ನಾಗಿ ಆಗ್ಬಿಡಲ್ಲ, ಅದಕ್ಕೆ ಒಳ್ಳೆ ಸಾಹಿತ್ಯ ಇರಬೇಕು, ಟ್ಯೂನ್ ಇರಬೇಕು, ಸಾಹಿತ್ಯಕ್ಕೆ ತಕ್ಕಂತ ಒಳ್ಳೆ ಟ್ಯೂನ್ ಇರಬೇಕು. ಅವ್ರಿಗೆ ನಾವು ಒಂದು ತುಂಬ ಹೃದಯದ ಕೃತಜ್ಞತೆಗಳನ್ನ ನಾವು ತಿಳಿಸ್ತೇವೆ. ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ತಾರಲ್ಲ ಸರ್, ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ನಿಜವಾಗ್ಲು ನಿಜ, ಅನಸೋಗೆ ಸೋಮಶೇಖರ್ ಅವರು ಕೂಡ ಉತ್ತಮ ಸಾಹಿತ್ಯ ಬರೆದಿದ್ದಾರೆ. ಅಯ್ಯೋ, ಮತ್ತು ಈ ನಮ್ಮ ಭೂಕೈಲಾಸ ಸಿನಿಮಾದಲ್ಲಿ ನಮ್ಮ ಸೀತಾರಾಮ್ ಶಾಸ್ತ್ರಿಗಳು ಇಡೀ ರಾಮಾಯಣವನ್ನ ಒಂದು ಹಾಡಿನಲ್ಲಿ ಕಟ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ನಾಲ್ವಡಿ ಪ್ರಭುಗಳ ಸಮಗ್ರ ಜೀವನ ಚರಿತ್ರೆಯನ್ನ ಒಂದು ಹಾಡಿನಲ್ಲಿ, ಸಾಧನೆಗಳನ್ನ ಒಂದು ಹಾಡಿನಲ್ಲಿ ಕಟ್ಕೊಂಡಿರ್ತಾರೆ. ಅದ್ಭುತ ಅದ್ಭುತ ಪ್ರತಿಭೆ ಸರ್ ಅವ್ರದ್ದು, ದೊಡ್ಡ ಪ್ರಯೋಗ ಮಾಡಿ ಹಾಡಲ್ಲಿ. ಹೌದು ಹೌದು ಸರ್, ಇಲ್ಲಿಗೆ 120 ವರ್ಷಗಳು ಕಳೆದು ನಮ್ಮ ನಾಲ್ವಡಿ ಪ್ರಭುಗಳು ನಮ್ಮ ಮೈಸೂರು ಮಹಾರಾಜರಾಗಿ ಪಟ್ಟಾಭಿಷೇಕ ಪಡ್ಕೊಂಡು ಅಂಥ ಒಂದು ಮಹಾತ್ಮನ ಪುಣ್ಯಾತ್ಮನ ಒಂದು ಸಾಧನೆಯನ್ನ ಬದುಕನ್ನ ಕನ್ನಡ ನಾಡಿನ ಜನತೆಗೆ ಕಟ್ಟಿಕೊಂಡಿರ್ತಕ್ಕಂಥ ಸಾಹಿತಿಗಳು ಅನಸೋಗ ಸೋಮಶೇಖರ್ ಅವರು ಇಂಪಾಗಿ ಹಾಡಿ ಆಡಿರ್ತಕ್ಕಂಥ ಮಹೇಂದ್ರ ಅವರಿಗೆ ಜನಪದ ಸಿರಿ ಆಭಾರಿಯಾಗಿರ್ತದೆ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ, ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆದಂತ ಸಾಧನೆಯ, ಸಾವಿರಾರು ವರುಷ ಕಳೆದರು ಸವೆದಂತ ಸಾಧನೆಯ, ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ, ಆಳರ ಸರಿಗೆ ಮಾದರಿಯಾದ ರಾಜ ಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸರ್, ನಾವೀಗ ನಮ್ಮ ಜೀವನದ ಒತ್ತಡಗಳು ನಮ್ಮ ಬದುಕುಗಳ ನಡುವೆ ನಾವು ಮುಖ್ಯವಾಗಿ ನಾವು ಮಹಾರಾಜನ ನೆನೆಸ್ಕೊಳ್ಳೋದೇ ಮರ್ತು ಬಿಟ್ಟಿದ್ದೀವಿ ನಾವು. ಕನ್ನಡ ಜನ ನಿರ್ಭಿಮಾನಿಗಳಾಗ್ಬಿಟ್ಟಿದ್ದಾರೆ. ಅದು ಹೌದು ಸರ್, ಖಂಡಿತ ಸರ್. ಈಗ ನೋಡಿ, ಅವರು ಒಂದು ಅವರು ಹುಟ್ಟಿದ ದಿನ, ಅವರು ಪಟ್ಟಾಭಿಷೇಕ ಆಗಿದ್ದಂಥ ದಿನಗಳನ್ನ ನಾವು ನೆನೆಸ್ಕೊಂಡು ಅವರ ಹೆಸರಲ್ಲಿ ನಾವು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಸರ್. ನಾವು ಯಾವತ್ತು ಜನ ಆಚರಿಸ್ಬೇಕು ಅವರ ಒಂದು ಜನ್ಮದಿನ. ಅವರು 1884 ಜೂನ್ 4 ಅವರ ಜನ್ಮ ಆಗುತ್ತೆ ಸರ್, ಮತ್ತು ಅವರು 1906 February 1 ಅವರ ಪಟ್ಟಾಭಿಷೇಕ ಆಗುತ್ತೆ. ಇದೆಲ್ಲ ಈಗಿನ ಹೌದು ಈಗಿನ ಮಕ್ಕಳಿಗೆ ಸರ್ ಗೊತ್ತೋ ಗೊತ್ತಿಲ್ವೋ ಅದೆಲ್ಲ, ಅವ್ರನ್ನ ನೆನೆಸ್ಕೊಳ್ದ್ರೆ ಹೆಂಗೆ ಸರ್? ನಾವೀಗ ಕುಡಿತಿರೋಂಥ ನೀರು ಅವ್ರ ಕೊಡುಗೆ ಅಲ್ವಾ ಸರ್? ಈ ನಗರ ನೋಡಿ, ಈ ನಗರದಲ್ಲಿರುವಂತಹ ಈ ನಗರ ಒಂದೇ ಅಲ್ಲ, ಮೈಸೂರು ಹೊರತುಪಡಿಸಿ ನಮ್ಮ ಇಡೀ ರಾಜ್ಯದಾದ್ಯಂತ ಸರ್ ಅವರು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅವ್ರ ಸಂಗೀತಕ್ಕೆ ಪ್ರತಿಯೊಂದಕ್ಕೂ ಸರ್ ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದರಲ್ಲೂ ಕೊಡುಗೆ ನೀಡಿದ್ದಾರೆ ಅಂತನೂ ನಾವು ನೆನೆಸ್ಕೊಳ್ಬೇಕು ಸರ್. ಯಾವಾಗಲೂ ನಾವು ಅವರ ಹುಟ್ಟಿದ ದಿನನಾದರೂ ನಾವು ಒಂದು ಆ ದಿನನ ನಾವು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕು ಸರ್. ಯಾಕೆ ನಾವು ನಿಮ್ಮನ್ನ ನಾಲ್ವಡಿ ಪ್ರಭುಗಳ ಬಗ್ಗೆ ಮಾತಾಡಿಸ್ತಾ ಇದ್ದೀವಿ ಅಂದರೆ ಸರ್, ಅವರು ಪಟ್ಟಕ್ಕೆ ಏರಿದಂಥ ದಿನ ಅಂದರೆ ಅವರು ಮಹಾರಾಜರಾಗಿ ಅಧಿಕಾರ ಅವ್ರಿಗೆ ಸಿಕ್ಕಿದ್ದಕ್ಕೆ ಇಷ್ಟೆಲ್ಲ ಒಳಿತುಗಳನ್ನ ನಾವು ಕಂಡಿದ್ದೀವಿ. ಹಾಗಾಗಿ ನಮಗೆ ಅವರ ಹುಟ್ಟಿನ ದಿನಕ್ಕಿಂತ ಅವರ ಪಟ್ಟಾಭಿಷೇಕ ಪಟ್ಟಕ್ಕೇರಿದಂಥ ಈ ದಿನ ಇದೆಯಲ್ಲ, ಇದು ನಮಗೆ ವಿಶೇಷವಾಗಿ ಕಾಣಿಸ್ತದೆ. ಆ ದಿನನ ನಾವು ಒಂದು ನೆನಪು ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಆಚರಿಸ್ಬೇಕು ಸರ್, ಮಾಡಬೇಕು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳುಗಳಿಗೆ ಆಚರಿಸ್ಬೇಕು ನಾವು ಅಲ್ವಾ. ಮುಂದಿನ ಪೀಳಿಗೆ ಮಕ್ಕಳುಗಳು ಕೂಡ ಈ ಒಂದು ದಿನಾಂಕಗಳನ್ನು ನೆನಪಿಟ್ಕೊಂಡು ಮಹಾರಾಜನ ಸ್ಮರಣೆ ಮಾಡಲಿ. ಮತ್ತು ನಿಮ್ಮ ಈ ಒಂದು ಮರೆಯೋದುಂಟೆ ಮೈಸೂರು ದೊರೆಯ ಈ ಒಂದು ಗೀತೆ ನನಗಂತೂ ಅದೊಂದು ಪುಣ್ಯ. ಯಾಕಂದ್ರೆ ನನಗೆ ಅವರ ಇಂಥ ಒಂದು ಸೇವೆ ಕೊಡುಗೆ ಮಾಡುವಂತಹ ಮಹನೀಯರನ್ನ ನಾವು
ಅವರ ನಾಮಸ್ಮರಣ ಮಾಡುವಂಥ ಒಂದು ಅವಕಾಶ ನಾನು ಸಿಕ್ಕಿದ್ದಕ್ಕೆ ನಾನು ನಿಜವಾಗ್ಲೂ ಪುಣ್ಯವಂತ. ನಾನು ನಿಮ್ಮ ಆ ರೀತಿಯಾದಂತಹ ಒಂದು ವಿಶೇಷ ಸೇವೆಯನ್ನು ಮಹಾರಾಜರಿಗೋಸ್ಕರ ಮಾಡಿರ್ತಕ್ಕಂಥ ನೀವು, ನಿಮ್ಮ ಸ್ನೇಹ ಬಾಂಧವ್ಯ ನಮಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಮಹಾರಾಜರ ಸೇವೆಯನ್ನು, ಅವರ ನಾಮಸ್ಮರಣೆಯನ್ನು ಅವಕಾಶ ಸಿಕ್ಕಿದಾಗಲೆಲ್ಲ ನಾವು ಮಾಡ್ತಾ ಇರೋಣ ಅಂತ ಹೇಳ್ತಾ ಅಲ್ವಾ ಮಹಾರಾಜರ ಒಂದು ನೆಪ ಇಟ್ಕೊಂಡು ನಾವು ನೀವು ಅವಾಗವಾಗ ಭೇಟಿ ಮಾಡ್ತಿರೋಣ ಅಲ್ವಾ. ಅಂತಹ ಒಂದು ವಿಶೇಷ ಸ್ನೇಹ ಬಾಂಧವ್ಯ ಕಾರಣವಾದಂಥ ನಾರೋಡಿ ಪ್ರಭುಗಳಿಗೆ ನಂದು ಸಲಾಂ ಸರ್. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ, ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆದಂತ ಸಾಧನೆಯ, ಸಾವಿರಾರು ವರುಷ ಕಳೆದರು ಸವೆದಂತ ಸಾಧನೆಯ, ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ, ಆಳರ ಸರಿಗೆ ಮಾದರಿಯಾದ ರಾಜ ಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ, ಕನ್ನಂಬಾಡಿಯ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ, ಕನ್ನಂಬಾಡಿಯ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಆಡಳಿತದ ಅವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ, ಅಚ್ಚಳಿಯದ ಚರಿತೆ ಸೃಷ್ಟಿಸಿದ ಕೆಚ್ಚದೆಯ ದೊರೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆದಂತ ಸಾಧನೆಯ, ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ, ಆಳರ ಸರಿಗೆ ಮಾದರಿಯಾದ ರಾಜ ಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಹಾ ಕಾಂತರಾಜ್ ಸರ್, ಆಮೇಲೆ ಅಂಬಾವಿಲಾಸ ಅರಮನೆ ಮಾತ್ರ ಅಲ್ಲ, ಬೆಂಗಳೂರಲ್ಲಿದೆಯಲ್ಲ ಅರಮನೆ ಈಗ, ಹಾಂ ಅದು ಕೂಡ ಇವರೇ ಕಟ್ಸಿರೋದು, ನಾಲ್ವಡಿ ಪ್ರಭುಗಳೇ ಕಟ್ಸಿರೋದು. ಆಮೇಲೆ ಆ ಕಾಲದಲ್ಲಿ ಅವರು, ಈಗ ನಾವೇನು ವಿದ್ಯುತ್ ಇದೆಲ್ಲ ಕರೆಂಟ್ ಇದು ಮಾಡ್ತಾ ಇದ್ದೀವಿ, ಮೊತ್ತ ಮೊದಲಿಗೆ ಮೈಸೂರು ರಾಜ್ಯದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋರು, ಅದನ್ನು ಕರೆಂಟ್ ಹಾಕಿದ್ದು ಅವರು, ಆ ಕೊಡುಗೆ ಕೂಡ ಅವ್ರದ್ದೇ. ಹೌದು ಸರ್. ಮತ್ತು ವೈಮಾನಿಕವಾದ ಒಂದು ಏನಂತಾರೆ ಅದಕ್ಕೆ, ವೈಮಾನಿಕ ವ್ಯವಸ್ಥೆ, ಹಾಂ ಅದು ಕೂಡ ಒಂದು ಕನಸು ಕಂಡು ಅವರು, ಅದಕ್ಕೆ ತಕ್ಕಂಥ ಒಂದು ಎಚ್ ಎಲ್ ಇದು ಕೂಡ ಅವರೇ ಸ್ಥಾಪನೆ ಮಾಡಿದ್ದು ಇದೆಲ್ಲ ಈ ರೀತಿ ಅವರು ಸ್ಥಾಪನೆ ಮಾಡಿದ್ದು ಅವರೇ. ಹೌದು ಸರ್. ಆಮೇಲೆ ಎಷ್ಟೊಂದಿದೆ ಸರ್ ಹೇಳ್ತಾ ಹೋದ್ರೆ ಅವ್ರ ಬಗ್ಗೆ, ಅವರು ಪ್ರತಿಯೊಂದರಲ್ಲೂ ಅವ್ರ ಕೊಡುಗೆ ಇದೆ ಸರ್. ಅಲ್ವಾ ಹೌದು, ಅಂದ್ರೆ ಬೆಂಗಳೂರಿನ ಹೆಚ್ ಎಲ್ ಕಟ್ಟದವರು ಅವರೇ, ಬೆಂಗಳೂರಿಗೆ ವಿದ್ಯುತ್ ಶಕ್ತಿ ಕೊಟ್ಟವರು ಅವರೇ, ಅರಮನೆ ಅರಮನೆಗಳು ನಿರ್ಮಾಣ ಮಾಡಿದವರು ಕೂಡ ಅವರೇ. ಹೌದು ಸರ್. ಮತ್ತು ನಾನು ನೋಡಿದಂಗೆ ಸರ್, ಮೈಸೂರಲ್ಲಿ ಈ ಮಹಾರಾಜ ಕಾಲೇಜು, ಮಹಾರಾಣಿ ಕಾಲೇಜು, ಬೆಂಗಳೂರಿನ ಮಹಾರಾಣಿ ಕಾಲೇಜು, ಹೆಣ್ಣು ಮಕ್ಕಳ ವುಮೆನ್ಸ್ ಕಾಲೇಜ್ಗಳು ಎಲ್ಲ ಅವ್ರದ ಒಂದು. ಹೌದು ಸರ್, ಅವ್ರ ಶಿಕ್ಷಣಕ್ಕೆ, ಸಂಗೀತಕ್ಕೆ, ಕಲೆಗಳಿಗೆ, ಪ್ರತಿಯೊಂದಕ್ಕೂ ಸರ್, ಸಾಹಿತ್ಯಕ್ಕೆ ತುಂಬ ಅಗಾಧವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವರು. ಅವ್ರನ್ನ ನಾವು ಸ್ಮರಿಸಲೇಬೇಕು ಸರ್. ನಾವು ಈ ನಾಡಿನ ಜನ ನಿಜವಾಗ್ಲು ಅವ್ರನ್ನ ಸ್ಮರಿಸ್ತೇ ಹೋದ್ರೆ ತುಂಬ ನಮ್ಮಂತರ ನಿರ್ಭಾಗ್ಯ ಅಂತ ಹೇಳ್ಬೋದು ನಮ್ಮ. ಹೌದು ಎಲ್ಲ ನೋಡಿ, ಮೈಸೂರು ಸುಂದರ ನಗರ, ಇಡೀ ಒಂದು ವಿಶ್ವಕ್ಕೇನೆ ಮೈಸೂರು ಅಂದ್ರೆ ಒಂದು ಸುಂದರ ನಗರಿ ಅಂತ ಹೇಳ್ತಾರೆ. ಆಮೇಲೆ ಸಾಂಸ್ಕೃತಿಕ ಕಲೆಗಳ ತವರೂರು ಇದು, ಸಾಂಸ್ಕೃತಿಕ ರಾಜಧಾನಿ, ಅದಕ್ಕೆಲ್ಲ ಅವರೇ ಕಾರಣ ಸರ್. ಇದೆಲ್ಲ ನಮ್ಮ ನೋಡಿ ಸುಂದರವಾಗಿ ಕಾಣಿಸ್ತಾ ಇದೆ ಈ ಪ್ಲೇಸ್ಗಳನ್ನ ಕೂತ್ಕೊಂಡಿದ್ದೀವಿ ಅಲ್ವಾ ಸರ್. ಹಾಗಾಗಿ ಅವ್ರನ್ನ ನಾವು ಸ್ಮರಿಸಲೇಬೇಕು ಸರ್. ಸೊ ಸ್ನೇಹಿತರೆ, ಮಹೇಂದ್ರ ಸರ್ ತುಂಬ ಧನ್ಯವಾದಗಳು. ನಾಲ್ವಡಿ ಪ್ರಭುಗಳ ಬಗ್ಗೆ ಒಂದಷ್ಟೊತ್ತು ಕೂತ್ಕೊಂಡು ಅವ್ರ ಬಗ್ಗೆ ಮಾತನ್ನು ಆಡಲಿಕ್ಕೆ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಂಥ ಭಾಗ್ಯ ಕೊಟ್ರಿ. ಸ್ನೇಹಿತರೆ, ತಾವು ಕೂಡ ಪೋಷಕರಾಗಿದ್ದರೆ ತಮ್ಮ ಮಕ್ಕಳಿಗೆ ದಯವಿಟ್ಟು ನಾಲ್ವಡಿ ಪ್ರಭುಗಳ ವಿಷಯವನ್ನು ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ. ಇವತ್ತು ಗೂಗಲ್ ಇದೆ, ಇನ್ಫಾರ್ಮೇಷನ್ ತುಂಬ ಈಸಿಯಾಗಿ ಸಿಗುತ್ತೆ ನಿಮಗೆ. ನಾಲ್ವಡಿ ಪ್ರಭುಗಳ ಸಾಧನೆಗಳು, ಅವರ ಇತಿಹಾಸವನ್ನು ಮಕ್ಕಳಿಗೆ ಒಂದು ಪರಿಚಯ ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ. ಆ ಒಂದು ಪುಟ್ಟ ಪ್ರಯತ್ನ ಈ ಕಾರ್ಯಕ್ರಮವನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಅಂತ ಹೇಳ್ತಾ, ನಮಗೋಸ್ಕರ ಮೈಸೂರಿನಲ್ಲಿ ಬಿಡುವು ಮಾಡಿಕೊಂಡು ಜನಪದ ಸರಿಗೋಸ್ಕರ
ನಾಲ್ವಡಿ ಪ್ರಭುಗಳ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಖ್ಯಾತ ನಾಡಿನ ಗಾಯಕರಾಗಿರತಕ್ಕಂತ ಮಹೇಂದ್ರ ಅವರಿಗೆ ಸರ್ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆದಂತ ಸಾಧನೆಯ ಸಾವಿರಾರು ವರುಷ ಕಳೆದರು ಸವೆದಂತ ಸಾಧನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಆಳರಸರಿಗೆ ಮಾದರಿಯಾದ ರಾಜ ಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜರಾಗಿ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜರಾಗಿ. ನವಮೈಸೂರಿನ ನಿರ್ಮಾತೃಗಳಾಗಿ ನವಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಮುಡಿಪಿಟ್ಟ ದೊರೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಥ್ಯಾಂಕ್ ಯು.